ಉಪಚುನಾವಣೆ ಕಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಾದ ಪ್ರತಿವಾದದ ಸುದ್ದಿಯನ್ನು ನಿಮ್ಮೆದುರಿಗೆ ತರ್ತಾ ಇದ್ದೀವಿ. BS ಯಡಿಯೂರಪ್ಪ ಅಧಿಕಾರ ಬೇಕೆಂದರೆ ದೇವೇಗೌಡರ ಕಾಲು ಹಿಡಿತಾರೆ ಅಂತ ದಿನೇಶ್ ಗುಂಡೂರಾವ್ ಮಾತಾಡಿದರು. ಅದಕ್ಕೆ ಪ್ರತಿಯಾಗಿ ಯಡಿಯೂರಪ್ಪ ಅವರು ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಅವರದು ತಲೆ ತಿರುಕನ ಮಾತು ಅಂತ. ಈಗ ಏನಾದರೂ ದೇವೇಗೌಡರು ಯಡಿಯೂರಪ್ಪನವರಿಗೆ ಫೋನ್ ಮಾಡಿ ನೋಡಪ್ಪ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಓಡ್ ಬಂದು ದೇವೇಗೌಡರ ಮನೇಲಿ ಕೂತಿರ್ತಾರೆ ಯಡಿಯೂರಪ್ಪನವರು. ಈಗ ಏನಾದರೂ ದೇವೇಗೌಡರು ಯಡಿಯೂರಪ್ಪನವರಿಗೆ ಫೋನ್ ಮಾಡಿ ನೋಡಪ್ಪ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಓಡ್ ಬಂದು ದೇವೇಗೌಡರ ಮನೇಲಿ ಕೂತಿರ್ತಾರೆ ಯಡಿಯೂರಪ್ಪನವರು. ಓಡ್ ಬಂದು ಅವ್ರ ಮನೆಗೆ ಹೋಗಿ ಕೂತ್ಕೊಳ್ತಾರೆ. ಅಕಸ್ಮಾತ್ ಏನಾದ್ರು ಇವರು ಧೃತರಾಷ್ಟ್ರ ಅದು ಇದು ಮತ್ತು ಭಸ್ಮಾಸ್ಮ ಏನು ಹೇಳ್ತಾ ಇದ್ರಲ್ಲ, ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ ದೇವೇಗೌಡರು ಏ ಯಡಿಯೂರಪ್ಪನವರೇ ಬನ್ನಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಹೇಳಿದ್ರೆ ತಕ್ಷಣ ಓಡೋಗಿ ಮನೇಲಿ ಕೂತ್ಕೊಂಡು ಅವ್ರನ್ನ ಕಾಲು ನಮಸ್ಕಾರ ಹಾಕ್ತಾರೆ. ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ ದೇವೇಗೌಡರು ಏ ಯಡಿಯೂರಪ್ಪನವರೇ ಬನ್ನಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಹೇಳಿದ್ರೆ ತಕ್ಷಣ ಓಡೋಗಿ ಮನೇಲಿ ಕೂತ್ಕೊಂಡು ಅವ್ರನ್ನ ಕಾಲು ನಮಸ್ಕಾರ ಹಾಕ್ತಾರೆ. ಕಾಲು ಹಿಡ್ಕೊಂತೀರ ಅಂತ ಹೇಳ ದಿನೇಶ್ ಗುಂಡೂರಾವ್ ತಲೆ ತಿರುಗ ಮಾತ್ರ. ದಿನೇಶ್ ಗುಂಡೂರಾವ್ ಜವಾಬ್ದಾರಿಯಿಂದ ಮಾತನಾಡೋದು ಇತ್ತೀಚೆಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ನನಗೇನ್ರಿ ಸಂಬಂಧ ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಮತ್ತೊಬ್ಬರಿಗೂ ಸಹ ನನಗೇನ್ರಿ ಸಂಬಂಧ? ನಾನ್ಯಾಕ್ರಿ ಅವ್ರ ಸಹಾಯದಿಂದ ನಾವು ಇಪ್ಪತ್ತು ತಿಂಗಳು ಸರ್ಕಾರ ನಡೆಸಿ ನನ್ನ ಟೋಪಿ ಹಾಕಿ 20 ತಿಂಗಳು ಮುಖ್ಯಮಂತ್ರಿಯಾಗಿ ದ್ರೋಹ ಮಾಡಿದಂಥ ಅಪ್ಪ ಮಕ್ಕಳ ಜೊತೆ ಕೈ ಜೋಡಿಸ್ತೇನೆ ನಾನು. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದು. ಈಗ ಏನಾದರೂ ದೇವೇಗೌಡರು ಯಡಿಯೂರಪ್ಪನವರಿಗೆ ಫೋನ್ ಮಾಡಿ ನೋಡಪ್ಪ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಓಡ್ ಬಂದು ದೇವೇಗೌಡರ ಮನೇಲಿ ಕೂತಿರ್ತಾರೆ ಯಡಿಯೂರಪ್ಪನವರು. ಈಗ ಏನಾದರೂ ದೇವೇಗೌಡರು ಯಡಿಯೂರಪ್ಪನವರಿಗೆ ಫೋನ್ ಮಾಡಿ ನೋಡಪ್ಪ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಓಡ್ ಬಂದು ದೇವೇಗೌಡರ ಮನೇಲಿ ಕೂತಿರ್ತಾರೆ ಯಡಿಯೂರಪ್ಪನವರು. ಓಡ್ ಬಂದು ಅವ್ರ ಮನೆಗೆ ಹೋಗಿ ಕೂತ್ಕೊಳ್ತಾರೆ. ಅಕಸ್ಮಾತ್ ಏನಾದರೂ ಇವರು ಧೃತರಾಷ್ಟ್ರ ಅದು ಇದು ಮತ್ತು ಭಸ್ಮಾಸ್ಮ ಏನು ಹೇಳ್ತಾ ಇದ್ರಲ್ಲ, ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ ದೇವೇಗೌಡರು ಏ ಯಡಿಯೂರಪ್ಪನವರೇ ಬನ್ನಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಹೇಳಿದ್ರೆ ತಕ್ಷಣ ಓಡೋಗಿ ಮನೇಲಿ ಕೂತ್ಕೊಂಡು ಅವ್ರನ್ನ ಕಾಲಿಗೆ ನಮಸ್ಕಾರ ಹಾಕ್ತಾರೆ. ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ ದೇವೇಗೌಡರು ಏ ಯಡಿಯೂರಪ್ಪನವರೇ ಬನ್ನಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಹೇಳಿದ್ರೆ ತಕ್ಷಣ ಓಡೋಗಿ ಮನೇಲಿ ಕೂತ್ಕೊಂಡು ಅವ್ರನ್ನ ಕಾಲಿಗೆ ನಮಸ್ಕಾರ ಹಾಕ್ತಾರೆ. ಕಾಲು ಹಿಡ್ಕೊಂತೀರ ಅಂತ ಹೇಳ ದಿನೇಶ್ ಗುಂಡೂರಾವ್ ತಲೆ ತಿನ್ಕ ಮಾತ್ರ. ದಿನೇಶ್ ಗುಂಡೂರಾವ್ ಜವಾಬ್ದಾರಿಯಿಂದ ಮಾತನಾಡೋದು ಇತ್ತೀಚೆಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ನನಗೇನ್ರಿ ಸಂಬಂಧ ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಮತ್ತೊಬ್ಬರಿಗೂ ಸಹ ನನಗೇನ್ರಿ ಸಂಬಂಧ? ನಾನ್ಯಾಕ್ರಿ ಅವ್ರ ಸಹಾಯದಿಂದ ನಾವು ಇಪ್ಪತ್ತು ತಿಂಗಳು ಸರ್ಕಾರ ನಡೆಸಿ ನನ್ನ ಟೋಪಿ ಹಾಕಿ 20 ತಿಂಗಳು ಮುಖ್ಯಮಂತ್ರಿಯಾಗಿ ದ್ರೋಹ ಮಾಡಿದಂಥ ಅಪ್ಪ ಮಕ್ಕಳ ಜೊತೆ ಕೈ ಜೋಡಿಸ್ತೇನೆ ನಾನು. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದು.